ನಾನು 2000 ರೂಪಾಯಿ ಗ್ಯಾರಂಟಿ ಕಾರ್ಡ್ ಕೊಟ್ಟಿಲ್ಲ ನಿಮಗೆ ನನ್ನ ಕಾರ್ಯಕ್ರಮ ಲಕ್ಷಾಂತರ ಕೋಟಿ ಹಣವನ್ನ ಇವತ್ತು ಈ ನಾಡಿನ ಬಡ ಕುಟುಂಬಗಳ ಒಂದು ನೆಮ್ಮದಿಯ ಬದುಕುಗೋಸ್ಕರವಾಗಿ ಶಾಶ್ವತವಾದ ಕಾರ್ಯಕ್ರಮ ನೀವು ಪದೇ ಪದೇ ಕೈ ಕೈ ನೀಡಿ ಕೊಡಬೇಕು ಕೈನ ಬೇಡತಕ್ಕಂತದಲ್ಲ ಇಟ್ಟು ನೀವು ಸ್ವಾಭಿಮಾನದಲ್ಲಿ ಬದುಕಬೇಕು ಇಲ್ಲಿ ಇರತಕ್ಕಂತ ಬಡ ತಾಯಂದಿರಿದ್ದೀರಿ ನೀವು ಪ್ರತಿದಿನ ನಿಮ್ಮ ಕುಟುಂಬದ ನಿರ್ವಹಣೆ ಮಾಡಲಿಕ್ಕೆ ಯಾವ ಶ್ರಮ ಪಡ್ತೀರಿ ನೋವು ಪಡ್ತೀರಿ ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೇನೆ ನನ್ನ ಮುಂದೆ ಬರ್ತಕ್ಕಂತವ್ರು ಶ್ರೀಮಂತರು ಯಾರು ಬರಲ್ಲ ನನ್ನ ಮನೆಗೆ ನನ್ನ ಮನೆಗೆ ಬರ್ತಕ್ಕಂತ ಇಂತ ನಿಮ್ಮಂತ ತಾಯಂದಿರು ಯಾವುದೋ ಒಂದು ಕಾಯಿಲೆ 30 ಲಕ್ಷ 40 ಲಕ್ಷ ಖರ್ಚು ಮಾಡಬೇಕು ದುಡ್ಡಿಲ್ಲ ಆಸ್ಪತ್ರೆಗೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲ್ಲ ಖಾಸಗಿ ಆಸ್ಪತ್ರೆಗೆ ಸೇರಿಸಬೇಕು ಅಲ್ಲಿ 35 40 ಲಕ್ಷ ಬಿಲ್ ಕೊಡ್ತಾರೆ ನೀವು ಎಲ್ಲಿ ಕಟ್ತೀರಿ ನೀವು ಆ ದುಡ್ಡು ಕಟ್ಟಕ್ಕೆ ಸಾಧ್ಯವ ಇದು ನನ್ನ ಹತ್ರ ಬೆಳಕಿ ಎದುರು ಬರ್ತಾರೆ ಇದೆಲ್ಲವನ್ನ ನೋಡಿ ನಾನು ಪ್ರತಿಯೊಬ್ಬರಿಗೆ ವೈಯಕ್ತಿಕವಾಗಿ ನಾನೇ ದಿನ 30 40 ಲಕ್ಷ ಎಲ್ಲಿಂದ ಕೊಡಕ್ಕೆ ಸಾಧ್ಯ ನಾನೇನು ದೊಡ್ಡ ಶ್ರೀಮಂತ ಅಲ್ಲ ನಾನು ನಿಮ್ಮ ತರ ಒಬ್ಬ ರೈತನ ಮಗನೇ ನಮ್ಮ ತಂದೆ ಪ್ರಧಾನಮಂತ್ರಿ ಆಗಿದ್ದು ಬೇರೆ ಆದರೆ ಶಾಶ್ವತವಾದ ರೈತರ ಮಕ್ಕಳು ಇವತ್ತು ಆ 30 40 ಲಕ್ಷ ವೆಚ್ಚದ ಕಾಯಿಲೆಗೆ ನೀವೇನು ಸಾಲಗಾರರಾಗ್ತೀರಿ ನಿಮ್ಮ ಆಸ್ತಿ ಮಾರಾಟ ಮಾಡ್ತೀರಿ ಆ ಕಾಯಿಲೆಗೆ ಗುಣಮುಖರಾಗಬೇಕು ಅಂತ ಸರ್ಕಾರದ ವತಿಯಿಂದಲೇ ಸಂಪೂರ್ಣವಾಗಿ 30 ಲಕ್ಷ ಆಗಲಿ 40 ಲಕ್ಷ ಆಗಲಿ ಸರ್ಕಾರವೇ ಹಣ ಕಟ್ಟಿ ನಿಮ್ಮ ಕುಟುಂಬದಲ್ಲಿ ಅಂತ ಕಾಯಿಲೆ ಇದ್ದವರಿಗೆ ಇವತ್ತು ಸರ್ಕಾರ ಜವಾಬ್ದಾರಿ ತಗೋಬೇಕು ನೀವು ಸಾಲಗಾರರಾಗಬಾರದು ನಿಮ್ಮ ಆಸ್ತಿ ಮಾರಾಟ ಮಾಡಬಾರದು ಇದು ನನ್ನ ಕಾರ್ಯಕ್ರಮ ಇವತ್ತು ಮತ್ತು ನಿಮ್ಮ ಕುಟುಂಬದ ಮಕ್ಕಳು ಶ್ರೀಮಂತ ಮಕ್ಕಳಿಗೆ ಏನು ವಿದ್ಯೆ ಕೊಡ್ತೀವಿ ಖಾಸಗಿ ಶಾಲೆಗಳಿಗೆ ಸೇರಿಸ್ತಾರೆ ಅವರು ನೀವೆಲ್ಲಿಂದ ಸೇರಿಸ್ತೀರಿ ಖಾಸಗಿ ಶಾಲೆಗೆ ನೀವು ಎರಡು ದಿನ ಊಟ ಮಾಡ್ಲಿಕ್ಕೇನೆ ಬೆಳಕಿನ ಸಾಯಂಕಾಲದವರೆಗೂ ದುಡಿವೆ ಮಾಡಿದ ಹಣ ನಿಮ್ಮ ಕುಟುಂಬ ನಿರ್ವಹಣೆ ಮಾಡ್ಲಿಕ್ಕೆ ಆಗಲ್ಲ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆಯ ರೀತಿ ಶಿಕ್ಷಣ ಇಲ್ಲ ಇದೆಲ್ಲವನ್ನ ನೋಡಿ ಗ್ರಾಮ ಪಂಚಾಯಿತಿಯ ಕೇಂದ್ರಗಳಲ್ಲಿ ನಮ್ಮ ರಾಜ್ಯದಲ್ಲಿ 6006 ಗ್ರಾಮ ಪಂಚಾಯಿತಿ ಇದ್ದಾವೆ ಈ 6006 ಗ್ರಾಮ ಪಂಚಾಯಿತಿಯಲ್ಲೂ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆನಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡ್ತಕ್ಕಂತ ಸ್ಕೂಲ್ಗಳನ್ನು ತೆರಬೇಕು ಅಂತ ಎಲ್ಕೆಜಿ ಇಂದ 12ನೇ ತರಗತಿವರೆಗೆ ನೀವು 1 ರೂಪಾಯಿ ಖರ್ಚು ಮಾಡಾಗಿಲ್ಲ ಸಾಲ ಮಾಡಾಗಿಲ್ಲ ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಟ್ಟು ಶ್ರೀಮಂತ ಮಕ್ಕಳಿಗೆ ಸರಿಸಮನಾಗಿ ನಿಮ್ಮ ಮಕ್ಕಳು ಬದುಕಬೇಕು ಇವತ್ತು ಈ ಭೂಮಿ ಮೇಲೆ ಆ ರೀತಿಯ ಒಂದು ಕಾರ್ಯಕ್ರಮ ಈ ಪಂಚರತ್ನ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೇವೆ ಮತ್ತೆ ಯಾವ ನಮ್ಮ ರೈತರು ಪ್ರತಿ ವರ್ಷ ಮಳೆಗಾಲ ಪ್ರಾರಂಭ ಆದಾಗ ಬಿತ್ತನೆ ಮಾಡಲಿಕ್ಕೆ ಹೊಲಕ್ಕೆ ಹೋಗ್ತೀರಿ ನೀವು ಸಾಲ ತಗೋತೀರಿ ಬಿತ್ತನೆ ಖರೀದಿ ಮಾಡಲಿಕ್ಕೆ ಬಿತ್ತನೆ ಬೀಜ ಗೊಬ್ಬರ ಖರೀದಿ ಮಾಡಲಿಕ್ಕೆ ಇವತ್ತು ನೀವು ಸಾಲ ತಗೋಬೇಕಾಗಿಲ್ಲ ಇನ್ನ ಮುಂದಕ್ಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನೀವು ಸಾಲ ಮನ್ನಾ ಮಾಡಿ ಅಂತ ನೀವು ಕೇಳಬೇಕಾಗಿಲ್ಲ ನನಗೆ ಮುಂದಿನ ದಿನಗಳಲ್ಲಿ ನಮ್ಮ ನಾಡಿನಲ್ಲಿ ನಮ್ಮ ರೈತರು ಬೇಸಾಯಕ್ಕೆ ಇಳಿಬೇಕಾದ್ರೆ ಪ್ರತಿ ಮಳೆಗಾಲದಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಖರೀದಿ ಮಾಡಲಿಕ್ಕೆ ಎಕರೆಗೆ 10,000 2 ಎಕರೆಗೆ 20,000 3 ಎಕರೆಗೆ 30,000 10 ಎಕರೆ ಇದ್ರೆ 1 ಲಕ್ಷ ರೂಪಾಯಿನ ಬಿತ್ತನೆ ಬೀಜ ಗೊಬ್ಬರ ಖರೀದಿಗೆ ಸರ್ಕಾರದಿಂದಲೇ ನಿಮಗೆ ಉಚಿತವಾಗಿ ಹಣ ಕೊಡ್ತೀರಿ ನೀವು ಸಾಲ ಮಾಡಬೇಕಾಗಿಲ್ಲ ನಿಮ್ಮ ಬದುಕು ಕಟ್ಕೊಡ್ತೀವಿ ರೈತರಿಗೆ ಭೂಮಿ ಇಲ್ಲೇ ಇರ್ತಕ್ಕಂಥವ್ರು ಕೇಳ್ಬೋದು ನನಗೆ ಭೂಮಿ ಇದ್ದವ್ರಿಗೆ ಏನೋ ನೀನು ಕೊಡ್ತೀಯಪ್ಪ ನಮಗೆ ಭೂಮಿನೇ ಇಲ್ಲ ನಾವು ಬದುಕದಾಗೆ ಅಂತ ನೀವು ಕೇಳ್ಬೋದು ಯಾರಿಗೆ ಭೂಮಿ ಇಲ್ಲ ಹೋಗಿ ನೀವು ಭೂರಹಿತ ಏನು ಜನ ಇದ್ದೀರಿ ಹೊಲದಲ್ಲಿ ಹೋಗಿ ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದೀರಿ ನಮ್ಮ ತಾಯಂದ್ರು ಹಲವಾರು ಕುಟುಂಬದ ಹಿರಿಯರು ಭೂಮಿ ಇಲ್ಲದೆ ಅವರಿಗೆ ನಾನು ಹೋಗಿದ್ದೀನಿ ಹಲವಾರು ಕಡೆ ಹಳ್ಳಿಗಳಿಗೆ ಈ ಒಂದು ಪಂಚರತ್ನ ಯೋಜನೆಯ ವಿಷಯದಲ್ಲಿ ಜನಗಳ ಮುಂದೆ ನಾನು ಭೇಟಿ ಕೊಡಲಿಕ್ಕೆ ನೋಡಿದೆ ಹಳ್ಳಿಗಳಲ್ಲಿ ಕೆಲವು ಹೊಲದಲ್ಲಿ ಈ ಉಳ್ಳಾಗಡ್ಡೆಯನ್ನ ಏನು ಒಂದು ಪ್ಯಾಕ್ ಮಾಡ್ಕೊಂಡು ನೀವು ಹೊಲದಲ್ಲಿ ತೆಗಿಬೇಕಾದ್ರೆ ಹೊಲದಿಂದ ನಮ್ಮ ಹಳ್ಳಿಯ ಹೆಣ್ಣುಮಕ್ಕಳು ಕೆಲಸ ಮಾಡತಕ್ಕಂತ ಕಡೆ ಹೋಗಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ ಇವತ್ತು ಆ ರೀತಿಯ ಕೂಲಿ ಕೆಲಸ ಮಾಡತಕ್ಕಂತ ಹೆಣ್ಣುಮಕ್ಕಳು ಯಾರಿದ್ದಾರೆ ಪ್ರತಿ ತಿಂಗಳು ಅವರಿಗೆ 2000 ರೂಪಾಯಿನ ಪ್ರತಿ ತಿಂಗಳು ಕೊಡ್ತಕ್ಕಂತ ಕಾರ್ಯಕ್ರಮ ತರ್ತಾ ಇದ್ದೇನೆ ಭೂಮಿ ಇಲ್ಲದೆ ಇರೋರಿಗೆ ಭೂಮಿ ಇಲ್ಲದೆ ಇರತಕ್ಕಂಥವ್ರಿಗೂ ಬದುಕೋದಕ್ಕೆ ದಾರಿ ತೋರಿಸ್ತಾ ಇದ್ದೇನೆ ಮತ್ತು 65 ವರ್ಷ ವಯಸ್ಸಾದವರಿಗೆ ಕೊನೆಗಾಲದಲ್ಲಿ ಅವ್ರ ಕುಟುಂಬದಲ್ಲಿ ಹಣದ ಕೊರತೆ ಕಾಯಿಲೆ ಇದ್ರೂ ಮಾತ್ರೆ ತಗೊಳಕ್ಕಾಗಲ್ಲ ಸರಿಯಾದ ರೀತಿ ನೋಡ್ಕೊಳ್ಳೋರಿರಲ್ಲ ಅದಕ್ಕೋಸ್ಕರವಾಗಿ 65 ವರ್ಷ ವಯಸ್ಸಾದಂಥ ಹಿರಿಯ ತಂದೆ ತಾಯಂದರಿಗೆ
ಅವರ ಬದುಕಿರುವವರಿಗೆ ತಿಂಗಳಿಗೆ 5000 ರೂಪಾಯಿನ ಗೌರವಧನ ಕೊಡ್ತಾ ಇದ್ದೆ ಅವರ ಬದುಕಿರುವವರಿಗೆ ತಂದೆ ತಾಯಿ ಇಬ್ಬರು ಇದ್ದರವರಿಗೆ ಇಬ್ಬರಿಗೂ 5000 ಸಿರೋದು 10000 ರೂಪಾಯಿ ತಾಯಿಗೆ 10000 ರೂಪಾಯಿ ತಂದೆಗೆ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ತರ್ತಾ ಇದ್ದೆ ವಿಧವಾ ತಾಯಂದ್ರು 200 ರೂಪಾಯಿ ಇದ್ದಿದ್ದು ನಾನೇ 500 ರೂಪಾಯಿ ಏರಿಕೆ ಮಾಡಿದ್ದೆ 2006ನೇ ಇಸ್ವಿನಲ್ಲಿ ಈಗ 800 ರೂಪಾಯಿ ಕೊಡ್ತಾ ಇದ್ದಾರೆ ಅದನ್ನ 2500 ರೂಪಾಯಿ ಮಾಡ್ಕೊಳ್ತೀವಿ ವಿಧವಾ ತಾಯಂದ್ರಿಗೆ ಅಂಗವಿಕಲರಿಗೆ 2500 ಮಾಡ್ತಾ ಇದ್ದಾರೆ ಮತ್ತು ಸ್ತ್ರೀ ಶಕ್ತಿ ಸಂಘಗಳು ನೀವೇನ್ ಸಾಲ ಮಾಡಿದಿರಿ ಆ ಸಾಲ ಒಂದು ಬಾರಿ ಸಂಪೂರ್ಣವಾಗಿ ಮನ್ನಾ ಆಗಬೇಕು ಅಂತ ಹೇಳಿ ನಾನು ಹಳ್ಳಿಗಳಿಗೆ ಬಂದಾಗ ಹಳ್ಳಿಯ ತಾಯಂದ್ರು ಹೇಳಿದ್ದಾರೆ ಆ ಸಾಲ ಸಂಪೂರ್ಣ ಮನ್ನಾ ಮಾಡ್ಕೊಳ್ತೀವಿ ಒಂದು ಬಾರಿ ಇದು ಮತ್ತೊಂದು ಪ್ರಮುಖವಾದಂತ ಕಾರ್ಯಕ್ರಮ ನಂತರ ಗ್ಯಾಸ್ ಸಿಲಿಂಡರ್ ಎಲ್ಲರೂ ಈ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ರಾಜಕೀಯ ಪಕ್ಷಗಳು ಗ್ಯಾಸ್ ಬೆಲೆ ಜಾಸ್ತಿ ಆಗಿದ್ದು ತಲೆ ಕೆಡಿಸಿಕೊಳ್ಳಲಿಲ್ಲ ಬಿಜೆಪಿ ಅವರು ಈಗ ನನ್ನ ಘೋಷಣೆ ಮಾಡವರೇ ಯುಗಾದಿ ಹಬ್ಬದ ದಿವಸ ಒಂದು ಸಿಲಿಂಡರ್ ಫ್ರೀ ಕೊಡ್ತಾರೆ ಅಂತ ನಿಮಗೆ ಗಣೇಶ ಹಬ್ಬದ ದಿವಸ ಒಂದು ಫ್ರೀ ಸಿಲಿಂಡರ್ ದೀಪಾವಳಿ ಹಬ್ಬಕ್ಕೊಂದು ಕೊಡ್ತಾರೆ ಅಂತ ಮೂರು ಸಿಲಿಂಡರ್ ಕೊಡ್ತಾರೆ ಅಂತ ನಾನು ಈಗ 2 ತಿಂಗಳಿಂದನೇ ಹೇಳಿದೆ 1800 ರೂಪಾಯಿ ಆದಾಗ ವರ್ಷಕ್ಕೆ 5 ಸಿಲಿಂಡರ್ಗಳು ಸರ್ಕಾರದ ವತಿಯಿಂದ ಉಚಿತವಾಗಿ ರಾಜ್ಯ ಸರ್ಕಾರ ಕೊಡತಕ್ಕಂತ ಕಾರ್ಯಕ್ರಮ ತರ್ತೀವಿ ಅಂತ ಇವರಿಗೆ ನನ್ನ ಮೂರು ಸಿಲಿಂಡರ್ ಘೋಷಣೆ ಮಾಡಾರ ಹಬ್ಬದ ದಿನ ಕೊಡ್ತೀವಿ ಅಂತ ಇದು ಬಿಜೆಪಿ ಅವರು ಕೊಟ್ಟಿರತಕ್ಕಂತ ಕಾರ್ಯಕ್ರಮ ಬೆಲೆ ಕಡಿಮೆ ಮಾಡಿದ್ರೆ ಒಪ್ಪಿಕೊಳ್ಳಬಹುದಾಗಿತ್ತು ಸರ್ಕಾರ 3 ವರ್ಷದಿಂದ ನಡೆಸ್ತಾವರೆ ಸರ್ಕಾರ ನಡೆಸ್ತಾ ಕೊಡಬೇಕು ಅಂತ ಬರಲಿಲ್ಲ ಮನಸು ಈಗ ಮುಂದೆ ಮಾಡಿ ಕೊಡ್ತಾರಂತೆ ನೀವು ಓಟ್ ಹಾಕಿದ್ರೆ ಈಗ ಅಧಿಕಾರದಲ್ಲಿ ಇದ್ದಾಗ ಕೊಡಲಿಲ್ಲ ಮಾಡಲಿಲ್ಲ ಕಾರ್ಯಕ್ರಮನ ಇದು ಬಿಜೆಪಿ ಅವರ ನಡವಳಿಕೆಗಳು ಈ ರೀತಿಯ ಈ ಸರ್ಕಾರಗಳ ರಾಷ್ಟ್ರೀಯ ಪಕ್ಷಗಳ ನಡವಳಿಕೆ ಏನಿದೆ ಮತ್ತು ನಮ್ಮ ರಾಜ್ಯದ ನದಿಯ ನೀರಿನ ವಿಷಯದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ಸ್ವಾತಂತ್ರ್ಯ ಬಂದ 75 ವರ್ಷವಾದರೂ ನಮ್ಮ ರೈತರ ಹೊಲಕ್ಕೆ ನೀರನ್ನ ಹರಿಸತಕ್ಕಂತದರಲ್ಲಿ ನಮ್ಮ ಹಳ್ಳಿಯ ಪ್ರತಿ ಕುಟುಂಬಕ್ಕೆ ಶುದ್ಧವಾದ ಕುಡಿಯುವ ನೀರನ್ನ ಕೊಡತಕ್ಕಂತ ವಿಷಯದಲ್ಲಿ ಇವತ್ತು ಸಹ ನಾವು ಕಾಣಲಿಲ್ಲ ಪರಿಶುದ್ಧವಾದ ನೀರು ದೊರಕತಾ ಇಲ್ಲ ನಿಮಗೆ ಇಲ್ಲಿ ಬಂದಾಗ ಇಲ್ಲೊಂದು ಅರ್ಜಿ ಕೊಟ್ರಿ ಯುಟಿಡಿ ಆಗಬೇಕು ಅಣ್ಣಗೆರೆಗೆ ಅಂತ ಹೇಳಿ 24 ಕೋಟಿ ಏನೋ ಒಂದು ಕೊಟ್ಟಿದ್ದೀರಿ 24 ಎಕರೆನ ಖರೀದಿ ಮಾಡಿದ್ದು ಅಂತ ಹೇಳಿ ಕೊಟ್ಟಿದ್ದೀರಿ ಆಮೇಲೆ ಆಶ್ರಯ ಒಂದು ಬಡಾವಣೆ ಆಗಬೇಕು ಅಂತ ಹೇಳಿ ಇದೆಲ್ಲ ಕೊಟ್ಟಿದ್ದೀರಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್